ಲಕ್ಷ್ಮೀ, ಏನ್ ಯೋಚನೆ ಮಾಡ್ತಿದ್ಯಾ ದೃಷ್ಟಿಪುಟ? ನಿನ್ನ ವಯಸ್ಸು ಏನ್ ಆಗಬೇಕು ಅಂತ ಮಾತ್ರ ಯೋಚನೆ ಮಾಡುತ್ತೆ. ಆದ್ರೆ ನಮ್ಮ ಅನುಭವ ಏನ್ ಆಗಬಾರದು, ಆಗದೇ ಇರೋ ಹಾಗೆ ಅದನ್ನ ಹೇಗೆ ತಡಿಬೇಕು ಅಂತ ಮಾತ್ರ ಯೋಚನೆ ಮಾಡ್ತಿರುತ್ತೆ. ಹಠ ಮಾಡಬಾರದು ಕಂದ. ಸರಿ ಅಜ್ಜಿ, ಡಾಕ್ಟರ್ ಹತ್ರ ಈ ವಿಷಯ ಕೇಳಲ್ಲ. ಈ ವಿಷಯ ಕೇಳಲ್ಲ ಅಂದ್ರೆ ಬೇರೆ ವಿಷಯ ಇದೆಯಾ? ಡಾಕ್ಟರ್ ನಮ್ಮಮ್ಮ ಗಂಡ ಹೆಂಡತಿ, ಆದ್ರೆ ಡಾಕ್ಟರ್ ನಮ್ಮಮ್ಮನ ಬಿಟ್ಟಿರೋದಕ್ಕೆ ಕಾರಣ ಏನು ಅಂತ ಕೇಳ್ತೀನಿ. ನೋಡಿದ್ರೆ ಯಾಕೆ ನಮ್ಮಮ್ಮ ತಪ್ಪು ಮಾಡಿರೋ ಹಾಗೆ ತಲೆ ತಗ್ಗಿಸ್ತಾರೆ? ಅವ್ರು ನೋಡಿದ್ರೆ ಯಾಕೆ ನಮ್ಮಮ್ಮ ಅಷ್ಟೊಂದು ಭಯ ಪಡ್ತಾರೆ? ನಿಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಕಂದ. ನಿನ್ನ ಈ ಪ್ರಶ್ನೆಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ, ಆದರೆ ಈಗಲ್ಲ. ಸರಿನಾ? ಈಗ ಹೋಗಿ ಆಟ ಆಡ್ಕೋ, ಹೋಗು. ಲಕ್ಷ್ಮಿ, ಸಮಾಧಾನ ಮಾಡ್ಕೊಳ್ಳೆ. ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಇಂಥ ಅನುಮಾನಗಳು ತುಂಬಾ ಸಹಜ. ಇದಕ್ಕೆಲ್ಲ ಕಾರಣ ಆ ಮೂರ್ಖನೇ ತಾನೆ. ನಾನು ಎಲ್ಲ ಕೇಳಿಸ್ಕೊಂಡೆ ಲಕ್ಷ್ಮಿ, ಅದಕ್ಕೆ ಇಲ್ಲಿವರೆಗೂ ಬಂದೆ. ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಯಾವ ತಪ್ಪು ಮಾಡದೆ ನೀನು ಶಿಕ್ಷೆ ಅನುಭವಿಸ್ತಿದ್ಯಾ? ಆದರೆ ಇದೆಲ್ಲ ತಾತ್ಕಾಲಿಕ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಧೈರ್ಯ ಕಳ್ಕೊಬೇಡ ಲಕ್ಷ್ಮಿ. ಯಾವಾಗ ಸರಿ ಹೋಗುತ್ತಂತೆ? ಮುದ್ದು ಲಕ್ಷ್ಮೀ.